ನಾನು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಪೂರ್ವ ಜನ್ಮದ ನಂಟಿರೆ ಅಂತಕಂತ ನನ್ನ ಅಭಿಪ್ರಾಯ ಗ್ರಾಮದಲ್ಲಿ ಹಲವಾರು ಬಾರಿ ನನ್ನನ್ನು ಕರೆಸಿಕೊಂಡಿದ್ದೀರಿ ಮನೆಯ ಮಗ ಬಂದಿದ್ದಾನೆ ಅಂತಕಂತ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ ಇದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಒಂದು ಹಳ್ಳಿಯಲ್ಲಿ ಯಾವುದೇ ಕೆಲಸಗಳಾದರೂ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಕಾಲೇಜ್ ಕಟ್ಟಡ ಇರಬಹುದು ಹೈಸ್ಕೂಲ್ ಕಟ್ಟಡಗಳು ಇರಬಹುದು ಪೂರ್ಣ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಮಗನಾಗಿ ಕೆಲಸ ಮಾಡಿದ್ದೇನೆ ನಾನು ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ ಪಾಪ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಏನು ಇಲ್ಲಿಂದ ಹೋಗಿದ್ದಾರೆ ಅಭ್ಯರ್ಥಿ ಆಗಿದ್ದಾರೆ ಇವತ್ತು ಅವರೇ ಇವತ್ತು ಈ ಪಕ್ಷದ ಅಭ್ಯರ್ಥಿ ಆಗಬೇಕಾಗಿತ್ತು ಈಗ ಬಿಜೆಪಿ ಅವರಿಗೆ ನಮಗೆ ಇಬ್ಬರಿಗೂ ಕೈ ಕೊಟ್ಟು ಕಾಂಗ್ರೆಸ್ ಹೋಗಿದ್ದಾರೆ ಇವತ್ತು ಇಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಲ್ಲಿಸಬೇಕಾಯಿತು ಅವರು ಮೊನ್ನೆ ಭಾಷಣದಲ್ಲಿ ಹೇಳ್ತಾರೆ ಕುಮಾರ್ ಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಎಷ್ಟು ಹಳ್ಳಿ ಇವೆ ಅಂತ ಗೊತ್ತಿಲ್ಲ ಎಷ್ಟು ಕೆರೆ ಇವೆ ಅಂತ ಗೊತ್ತಿಲ್ಲ ಅಂತಕಂತ ಮಾತಾಡಿದರು ನಾನು ಅವರಿಗೆ ಹೇಳ್ತೀನಿ ಮೊದಲು ನಿಮಗೆ ಗೊತ್ತಿದೆಯಪ್ಪ ಅಂತ ಕೇಳಬೇಕಾಯ್ತು ಅಂತ ಬಹುಶಃ ನಾನು ಸುತ್ತಿರುವಷ್ಟು ಚನ್ನಪಟ್ಟಣ ತಾಲೂಕಿನಲ್ಲಿ ಚನ್ನಪಟ್ಟಣ ತಾಲೂಕು ಒಂದೇ ಅಲ್ಲ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ನನ್ನನ್ನು ನೀವು ಆಯ್ಕೆ ಮಾಡಿದ ಮೇಲೆ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿಯಲ್ಲಿ ಹಳ್ಳಿ ಹಳ್ಳಿ ಮೇಲೆ ಬರಬಹುದು ಅನ್ನೋದನ್ನ ಒಂದು ಸಣ್ಣ ಮನೆಯಲ್ಲಿ ಮದುವೆ ಆದರೂ ಒಂದು ಇನ್ವಿಟೇಷನ್ ಕೊಟ್ಟರೆ ಮದುವೆ ಬಂದು ಭಾಗವಹಿಸಿ ಹೋಗ್ತಕ್ಕಂಥ ದಿನಗಳಿತ್ತವತ್ತು ನನಗೆ ದಿನಕ್ಕೆ 30-40 ಮದುವೆಗಳು ಅಟೆಂಡ್ ಮಾಡಿವೆ ಈಗ ರಾಜ್ಯ ಮಟ್ಟದಲ್ಲಿ ಪಕ್ಷ ಕಟ್ಟಕ್ಕೆ ಹೋಗಿ ಸ್ವಲ್ಪ ಮೊದಲು ತರ ಮದುವೆಗಳಿಗೆ ನಾನು ಬರೋಕ್ಕಾಗಿಲ್ಲ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಶಾಸಕನಾಗೋದಕ್ಕಿಂತ ಮುಂಚೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸದಾನಂದ ಗೌಡ ಏನು ಮುಖ್ಯಮಂತ್ರಿ ಇದ್ದರು ನೀರಾವರಿ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಏನಿದ್ದರು ಅವರ ಒಂದು ಕಾರ್ಯಕ್ರಮ ಈ ಒಂದು ಕಾವೇರಿ ಬೇಸಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಏನು ಟ್ರಿಬ್ಯುನಲ್ ನಲ್ಲಿ ತೀರ್ಮಾನ ಆದಮೇಲೆ ನೀರನ್ನು ಹಂಚಿಕೆ ಆ ಸಂದರ್ಭದಲ್ಲಿ 17 ಕೆರೆಗಳಿಗೆ ನೀರನ್ನು ಚನ್ನಪಟ್ಟಣ ತಾಲೂಕಿನಲ್ಲಿ ತುಂಬಿಸಿದ್ರು 18ರಲ್ಲಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಅಭ್ಯರ್ಥಿಯಾದೆ ನನ್ನನ್ನು ಆಯ್ಕೆ ಮಾಡಿದ್ರಿ ನಾನು ಶಾಸಕನಾಗಿ ಮುಖ್ಯಮಂತ್ರಿ ಇದ್ದಾಗ 107 ಕೆರೆಗಳಿಗೆ ನೀರನ್ನು ತುಂಬಿಸಿದ್ದೇನೆ ಚನ್ನಪಟ್ಟಣ ತಾಲೂಕಿನಲ್ಲಿ ನಾನು ಪ್ರಚಾರ ಪಡಿಲಿಕ್ಕೆ ಹೋಗಲಿಲ್ಲ ಭಗೀರಥ ಅಂತ ನಾನು ಬೋರ್ಡ್ ಹಾಕ್ಸ್ಕೊಳಕ್ ಹೋಗಲಿಲ್ಲ ಸನ್ಮಾನ್ಯ ದೇವೇಗೌಡರು 83ನೇ ಇಸ್ವಿನಲ್ಲಿ ಇಕ್ಲೂರ್ನ ಜಲಾಶಯ ಕಟ್ಟಿಸ್ತೇ ಇದ್ದಿದ್ರೆ ಯಾವ ಕೆರೆ ನಾವು ತುಂಬಿಸಕ್ಕಾಗೋದು ಇಲ್ಲಿ ಮೂಲ ಸನ್ಮಾನ್ಯ ದೇವೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಯಾರು ಮರಿಬಾರದು ಅವರ ಪ್ರತಿಫಲ ಇವತ್ತು ಕೆರೆಗಳಿಗೆ ತುಂಬಿಸ್ಲಿಕ್ಕೆ ಅನುಕೂಲ ಏನಾಗಿದೆ ಮುಂದುವರೆದ ಭಾಗವಾಗಿ ಸತ್ತಗಾಲದ ಹತ್ರ 580 ಕೋಟಿ ವೆಚ್ಚದಲ್ಲಿ ಇಕ್ಲೂರು ಜಲಾಶಯಕ್ಕೆ ನೀರು ತಂದು ಗುರುತುವ ಕಾಕ್ಷಣ ಮುಖಾಂತರ ಅಲ್ಲಿಂದ ಕಣ್ವಾಗಿ ನೀರು ತಂದು ಕಣ್ವಾದಿಂದ ಮಂಚನ ಮೇಲೆ ವೈಜಿ ಊಟಕ್ಕೆ ನೀರು ತಂದು ರಾಮನಗರ ಚನ್ನಪಟ್ಟಣ ಮಾಗಡಿ ಮೂರು ಕ್ಷೇತ್ರದ ಹಳ್ಳಿ ಹಳ್ಳಿಯ ಕೆರೆಗಳಿಗೆ ನೀರನ್ನ ತುಂಬಿಸ್ಲಿಕ್ಕೆ 580 ಕೋಟಿ ಹಣ ಕೊಟ್ಟಿದ್ದೇನೆ ನಾನು ಟೊಂಗೂರ ಹೊಡಲಿಲ್ಲ ಶಾಶ್ವತವಾದ ನೀರಾವರಿ ಯೋಜನೆಗಳಿಗೆ ರಾಮನಗರ ಚನ್ನಪಟ್ಟಣದ ಕುಡಿಯೋ ನೀರಿಗೆ ದೇವೇಗೌಡರು 95ನೇ ಇಸ್ವಿನಲ್ಲಿ 36 ಕೋಟಿ ಕೊಟ್ಟಿದ್ರು ಕಾವೇರಿಯಿಂದ ನೀರು ಕೊಟ್ಟರು ಈಗ ಜನಸಂಖ್ಯೆ ದೊಡ್ಡದಾಯಿತು ಅವತ್ತು ಕೊಟ್ಟಿದ್ದು ನೀರು ಕೊರತೆ ಈಗ ಅದನ್ನು ಗಮನಿಸಿ ಸುಮಾರು 470 ಕೋಟಿ ವೆಚ್ಚದಲ್ಲಿ ರಾಮನಗರಕ್ಕೆ ಬೇರೆ ಪೈಪ್ ಲೈನ್ ಕಾವೇರಿ ನೀರು ಚನ್ನಪಟ್ಟಣಕ್ಕೆ ಬೇರೆ ಪೈಪ್ ಲೈನ್ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇವತ್ತು ಎರಡೂ ನಗರಕ್ಕೆ 24 ಗಂಟೆ ನೀರು ಸಿಗ್ತಕ್ಕಂಥ ಒಂದು ವಾತಾವರಣ ಇವತ್ತು ಬಂದಿದ್ರೆ ಅದು ನೀವು ಬೆಳೆಸಿರೋ ನಿಮ್ಮ ಮನೆ ಮಗ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಅದಷ್ಟೇ ಅಲ್ಲ ಇವತ್ತು 6 ವರ್ಷದಲ್ಲಿ ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಲ್ಲಿ ರಸ್ತೆಗಳು ಯಾವ ರೀತಿ ಇತ್ತು ಮುಂಚೆ 20 ವರ್ಷ ಶಾಸಕರಾಗಿದ್ದರು ಅವತ್ತೇ ಆಗಿಟ್ಟಿದ್ರು ನಾನು 6 ವರ್ಷದಲ್ಲಿ ಯಾವ ರೀತಿಯಲ್ಲಿ ಚನ್ನಪಟ್ಟಣದ ಹಳ್ಳಿ ಹಳ್ಳಿಯ ರಸ್ತೆಗಳಿಗೆ ಜೀವ ಕೊಟ್ಟಿದ್ದೇನೆ ಪ್ರತಿ ಹಳ್ಳಿಯ ಕಾಂಕ್ರೀಟ್ ರೋಡ್ಗಳು ಪ್ರತಿ ಹಳ್ಳಿಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೇವೆ ಹೈಸ್ಕೂಲ್ ಕಟ್ಟಡಗಳು ಎಷ್ಟು ಕಟ್ಟಿಸಿದ್ದೇನೆ ಆಸ್ಪತ್ರೆ ಎಷ್ಟು ಕಟ್ಟಿಸಿದ್ದೇವೆ ಇದೆಲ್ಲ ಒಂದು ಇತಿಹಾಸ ಇದೆ
ಅದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನನ್ನನ್ನು ಯಾವ ರೀತಿ ನೀವು ಸಾಕಿದ್ದೀರಿ, ನನ್ನ ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ನಿಮ್ಮ ಮಡಲಿಗೆ ಹಾಕಿದ್ದೇನೆ, ನನ್ನ ತಾಯಂದ್ರ ಮುಂದೆ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಮಡಲಿಗೆ ನಿಮ್ಮ ಮಗ ಅಂತಕ್ಕಂಥ ಒಂದು ಸ್ವೀಕಾರ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚುನಾವಣೆಯಲ್ಲಿ ತಾವು ಆಶೀರ್ವಾದ ಮಾಡಿ ನಿಮ್ಮ ಕುಟುಂಬದ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಆಶೀರ್ವಾದ ಮಾಡಿ ಅಂತ ಕೇಳಕ್ಕೆ ಏನು ಬಂದಿದ್ದೇನೆ. ನಿಮ್ಮನ್ನು ನಂಬಿದ್ದೇನೆ, ನಿಮ್ಮನ್ನು ನಂಬಿ ಇವತ್ತು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯನ್ನು ಮಾಡಿದ್ದೇನೆ. ಎರಡು ಚುನಾವಣೆಯಲ್ಲಿ ಜನ ಸೋರಿಸ್ತಿಲ್ಲ, ಕಾಂಗ್ರೆಸ್ನ ಕುತಂತ್ರದಿಂದ ಸೋಲಿಸಿದರು. ರಾಮನಗರದಲ್ಲಿ ಕೊನೆ ನಾಳೆ ಬೆಳಗ್ಗೆ ಮತ ಹಾಕಕ್ಕೆ ಹೋಗಬೇಕಾದ್ರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಪ್ರತಿ ಮನೆಮನೆಗೆ ಹೋಗಿ ನಿಮಗೆ 3000 ರೂಪಾಯಿಂದು ಈ ಕಾರ್ಡ್ ತಗೊಂಡೋಗಿ ಲುಲ್ಲು ಮಾಲ್ ಹೋಗ್ಬಿಟ್ಟು ಗೀಟ್ಬಿಟ್ರೆ ನೀವು ಕೇಳಿದ ಮೆಟೀರಿಯಲ್ ಕೊಡ್ತಾರೆ ನಿಮಗೆ ಅಂತ ಹೇಳಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡು ಮೋಸ ಮಾಡಿದ್ರು. ಆದರೆ ಏನು ಕೊಡಲಿಲ್ಲ. ಈಗ ಚನ್ನಪಟ್ಟಣದಲ್ಲೂ ಬಹುಶಃ ನಿಮಗೆ ಚುನಾವಣೆ 2 ದಿವಸ ಇದ್ದಂಗೆ ಇವತ್ತು ಆ ಕಾರ್ಡ್ ಕೊಡ್ತಾರೆ. ಇನ್ನೊಂದು, ನೀವು ಹೋಗ್ಬಿಟ್ಟು ಲುಲ್ಲು ಮಾಲ್ನಲ್ಲಿ 5000 ರೂಪಾಯಿಂದು ಖರೀದಿ ಮಾಡಿ ಅಂತ ಹೇಳಿ 5000 ರೂಪಾಯಿ ಇಲ್ಲ 5 ರೂಪಾಯಿ ಸಿಗೋದಿಲ್ಲ. ಇದು ಅವರ ಏನೋ ಒಂದು ಸುಳ್ಳಿದೆ, ಅದಕ್ಕೆ ಬರಳಾಗಬೇಡಿ ಅಂತಕ್ಕಂಥ ಮನವಿ ಮಾಡಿ ನಿಖಿಲ್ ಕುಮಾರಸ್ವಾಮಿಗೆ ಇವತ್ತು ಆಶೀರ್ವಾದ ಮಾಡಬೇಕು ಅಂತ ಏನು ಕೇಳಲಿಕ್ಕೆ ಬಂದಿದ್ದೇನೆ. ಅವರ ಗುರುತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ಪಕ್ಷದ ಚಿಹ್ನೆ, ಅವರ ಕ್ರಮಸಂಖ್ಯೆ ನಂಬರ್ 1, ಆ ಕ್ರಮಸಂಖ್ಯೆ ನಂಬರ್ 1ಕ್ಕೆ ತಾವು ಆಶೀರ್ವಾದ ಮಾಡಿ ನನ್ನ ತಾಯಂದರು ಹಿರಿಯರು ಯುವಕರು ಅವರ ಒಂದು ಮುಂದಿನ ಒಂದು ಜನಸೇವಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಾತು ಬಿ ಸಿ ಪಾಟೀಲ್ ಅವ್ರು 2 ಮಾತಾಡ್ತಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವರಿಗೆ, ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತ ದೇಶದ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಕುಮಾರಣ್ಣವರೇ, ಈ ಗ್ರಾಮದ ಎಲ್ಲ ತಾಯಂದಿರೇ, ಗುರು ಹಿರಿಯರೇ, ನನ್ನ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವರು ಬೆಳಗಿಂದ ಹೇಳ್ತಾ ಇದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಚುನಾವಣೆಗೆ ನಿಲ್ಲಕ್ಕೆ ಒಪ್ಪಿಸ್ಲಿಕ್ಕೆ ನಮಗೆ ಸಾಕು ಸಾಕಾಗಿ ಹೋಯ್ತು ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಚುನಾವಣೆ ಮಾಧ್ಯಮಗಳಲ್ಲಿ ನೋಡಿದ್ವಿ, ಅವ್ರು ಹೇಳಿದ್ರು ಒಬ್ಬ ಕಾರ್ಯಕರ್ತರನ್ನ ನಾವು ನಿಲ್ಲಿಸ್ಬೇಕು ಅಂತ ಇದ್ವಿ, ಆದ್ರೆ ಅನಿವಾರ್ಯವಾಗಿ ಜನರು ಒತ್ತಡದಿಂದ ಇವತ್ತು ಈ ಚುನಾವಣೆಗೆ ನಿಲ್ಬೇಕಾಗಿದೆ. ಇವತ್ತು ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಮೋಸದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಮೋಸದ ತಂತ್ರಗಾರಿಕೆ ವಿರುದ್ಧ ನಾವು ಚುನಾವಣೆಯನ್ನು ಮಾಡಬೇಕಾಗಿದೆ. ಅವರಲ್ಲಿ ಸರ್ಕಾರ ಇದೆ, ಹಣ ಇದೆ, ಅಧಿಕಾರ ಇದೆ, ಅವೆಲ್ಲವನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬಹಳ ಉತ್ತಮವಾದಂತ ಒಬ್ಬ ಯುವಕ, ಬಹಳ ಉತ್ತಮವಾದಂಥವ್ರು. ನೀವು ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಎಷ್ಟು ಮೆತ್ತಗಿದ್ದಾರೆ, ಎಷ್ಟು ಒಳ್ಳೆಯವರು ಅಂತೀರಿ. ಇವರು 4ರಷ್ಟು ಒಳ್ಳೆಯವರು, ಇನ್ನೂ ಬಹಳ ಒಳ್ಳೆಯ ಒಂದು ಸ್ವಭಾವ ಇದೆ, ಬಹಳ ಒಳ್ಳೆ ಚಿಂತನೆ ಇದೆ, ಜನರ ಬಗ್ಗೆ ಕಾಳಜಿ ಇದೆ, ಬಡವರ ಬಗ್ಗೆ ಕಳಕಳಿ ಇದೆ ಅಂತ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಂತದ್ದು ಬಹಳ ಅವಶ್ಯಕತೆ ಇದೆ. ಇವತ್ ಕಾಂಗ್ರೆಸ್ ಪಕ್ಷ ಕಳೆ ಚುನಾವಣೆಯಲ್ಲಿ ಹೇಳ್ಬಿಟ್ರು 136 ಸೀಟ್ ಗೆದ್ಬಿಟ್ಟಿದ್ದೇವೆ. ಏನ್ ಮಾಡಿದ್ರಿ? 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಅತ್ತೆಗೂ ಕೊಡ್ತೀವಿ, ಸೊಸೆಗೂ ಕೊಡ್ತೀವಿ, ಮಗಳಿಗೆ ಕೊಡ್ತೀವಿ, ಅವನಿಗೆ ಎಷ್ಟು ಜನ ಕೊಡ್ತಾರಪ್ಪ? ಈಗ ಅತ್ತೆ ಕೊಟ್ರೆ ಸೊಸೆಗಿಲ್ಲ, ಸೊಸೆ ಕೊಟ್ರೆ ಅತ್ತೆಗಿಲ್ಲ, ಅತ್ತೆ ಸೊಸೆ ಮತ್ತೆ ಇಬ್ಬರಿಗೂ ಜಗಳ ಹಚ್ಚಿಟ್ಟಿದ್ದಾರೆ. ಹೌದೇನಮ್ಮ? ಹೌದಾ? ಈ ತಿಂಗಳ ದುಡ್ಡು ಬರ್ತಾ ಇದೆಯಾ? ಬರ್ತಾ ಇಲ್ಲ. ಚುನಾವಣೆ ಬಂದಾಗ 2 ತಿಂಗಳ ದುಡ್ಡು ಹಾಕ್ತಾರೆ, ಚುನಾವಣೆ ಬಂದಾಗ ಹಾಕಿದ್ರು, ಎಂ ಪಿ ಬಂದಾಗ ಮತ್ತೆ ಹಾಕ್ಲಿಲ್ಲ. 10 ಕೆಜಿ ಅಕ್ಕಿ ಕೊಡ್ತೇನೆ ಅಂದ್ರು ಸಿದ್ದರಾಮಯ್ಯ ಅವರು. 5 ಕೆಜಿ ಅಕ್ಕಿನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಕೊಡ್ತಾರೆ. ಸಿದ್ದರಾಮಯ್ಯ ಅವರು 10 ಕಾಳು ಅಕ್ಕಿನೂ ಕೊಟ್ಟಿಲ್ಲ ಇವತ್ತಿಗೆ. 75 ರೂಪಾಯಿ ಕೊಡ್, 175 ರೂಪಾಯಿ ಕೊಡ್ತೇವೆ ಅಂದ್ರು, ಆ ಹಣನು ಕೂಡ ಕೊಡ್ತಾ ಇಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೇವೆ, ಯುವ ನಿಧಿ ಕೊಡ್ತೇವೆ ಅಂದ್ರು, ಅದು ಕೂಡ ಇಲ್ಲ ಇವತ್ತು. ಅದ್ಯಾಕೆ? ನಾನೇ ಕೃಷಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಒಂದು ಕೃಷಿ ಸ್ಪ್ರಿಂಕ್ಲರ್ ಸೆಟ್ಗೆ 1800 ರೂಪಾಯಿ, 1900 ರೂಪಾಯಿ ಇದ್ರೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಿ.
ಇವತ್ತು 4,500 ರೂಪಾಯಿ ಆಗಿದೆ ಗೊತ್ತಿದೆಯಾ? ನಮ್ಮ ಸರ್ಕಾರ ಇದ್ದಾಗ ಒಂದು ಟಿ ಸಿಗೆ 25,000 ರೂಪಾಯಿ ಕಟ್ಟಿದ್ರೆ ಅಕ್ರಮ ಸಕ್ರಮದಲ್ಲಿ ಕೊಡ್ತಾ ಇದ್ವಿ. ಇವತ್ತು ಒಬ್ಬ ರೈತ ಒಂದು ಬೋರ್ವೆಲ್ ಹಾಕಿದ್ರೆ 2.5-3 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಒಂದು ಟಿ ಸಿ ಹಾಕ್ಲಿಕ್ಕೆ. ಹೀಗೆ 2,000 ರೂಪಾಯಿ ಹೆಣ್ಣು ಮಕ್ಳಿಗೆ ಕೊಡ್ತೀವಿ ಅಂದ್ರೆ 25,000 ರೂಪಾಯಿ ಗಂಡು ಮಕ್ಕಳಿಂದ ಕಿತ್ಕೊಳ್ಳುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆದ್ರಿಂದ ಇವರ ಪಳ್ಳು ಭರವಸೆಗೆ ತಾವು ನಂಬದನೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ 13ನೇ ತಾರೀಕು ತಮ್ಮ ಅತ್ಯಮೂಲ್ಯವಾದ ಮತಗಳನ್ನ ನೀಡಿ ಅವರು ಕುಮಾರಸ್ವಾಮಿ ಅವರು ಗೆದ್ದೆ ಗೆಲ್ತಾರೆ ಅದ್ರ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನಾನು ಬೆಳಗಿಂದ ಚುನಾವಣೆ ಕುಮಾರಣ್ಣ ಅವ್ರ ಜೊತೆ ಓಡಾಡ್ತೇನೆ. ಸುಮಾರು 15 ಹಳ್ಳಿಗಳಿಗೆ ಹೋಗಿ ಬಂದ್ವಿ. ಎಲ್ಲಿ ನೋಡಿದ್ರಲ್ಲಿ ಜನರ ಉತ್ಸಾಹ ಇದೆ. ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ ಅವರು ಮುಂದಿನ ಈ ಸಮಾಜದ ಒಬ್ಬ ದೊಡ್ಡ ಭವಿಷ್ಯದ ನಾಯಕರಾಗ್ತಾರೆ. ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿ ಬರ್ತಾರೆ. ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಯಾರದೇ ಮಾತುಗಳನ್ನ ಕೇಳಿ ತಾವು ಆ ಕಡೆ ಈ ಕಡೆ ವಾಲ್ದನೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ವಿನಂತಿ ಮಾಡಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದ್ ನಿಮಿಷ ನಾವು ತೊರೆ ಹೊಸೂರು ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕಾಲನೆ ಬರ್ತೀನಿ. ತೊರೆ ಹೊಸೂರು ಊಟ ಮಾಡೋರು ಸ್ವಲ್ಪ ಊಟ ಮಾಡಿಸ್ಬಿಡಿ ಎಲ್ಲರೂ. ನಾನು ತೊರೆ ಹೊಸೂರು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಡೆಯೋಣ, ತಿರುಗಿಸ್ಬಿಡಿ. ಇದೇ ವೆಹಿಕಲ್ ಹೋಗ್ ಬಂದ್ಬಿಡೋಣ ತೊರೆ ಹೊಸೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.